ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವದ ನಿಮಿತ್ತ ಶಿಕ್ಷಕರ ದಿನಾಚರಣೆ ಆಚರಿಸಲಾಗಿತ್ತು. ಸಮಾರಂಭದಲ್ಲಿ ಭಾಗಿಯಾಗಿ ಕನ್ನಡದ ಕಬೀರರು ಎಂದು ಪ್ರಖ್ಯಾತಿ ಪಡೆದ ಇಬ್ರಾಹಿಂ ಸುತಾರ್ ಅವರು ಮಕ್ಕಳನ್ನು ವಿಶ್ವ ಮಾನವರನ್ನಾಗಿಸುವ ಹೊಣೆ ಶಿಕ್ಷಕರದ್ದಾಗಿದೆ ಎಂದು ಹೇಳಿದರು. ಮಕ್ಕಳನ್ನು ವಿಶ್ವ ಮಾನವರನ್ನಾಗಿಸುವ ಜವಾಬ್ದಾರಿ ಶಿಕ್ಷಕರದ್ದಾಗಿದೆ. ಆ ಕಾರ್ಯವನ್ನು ಶಿಕ್ಷಕರು ಮಾಡಬೇಕೆಂದು ಕನ್ನಡದ ಕಬೀರರು ಎಂದು ಪ್ರಖ್ಯಾತಿ ಪಡೆದ ಪದ್ಮಶ್ರೀ ಪುರಸ್ಕೃತರಾದ ಇಬ್ರಾಹಿಂ ಸುತಾರ್ ಹೇಳಿದ್ರು. ಅವರು ಜಿಲ್ಲಾ ಪಂಚಾಯಿತಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಇಂಡಿ ಇವರಿಂದ ಹಮ್ಮಿಕೊಂಡ ಪ್ರಿಯಸ ರಾಧಾಕೃಷ್ಣನ್ ರವರ ಜನ್ಮದಿನೋತ್ಸವದ ನಿಮಿತ್ತ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ರು. ಶಿಕ್ಷಕರ ಕರ್ತವ್ಯಗಳ ಬಗ್ಗೆ ತಿಳಿ ಹೇಳಿದ್ರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಾಗೂ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರವರು ಶಿಕ್ಷಕರ ದಿನಾಚರಣೆಯ ಶುಭಾಶಯ ಕೋರಿದ್ರು. ಸೇವೆಯನ್ನ ನಿಮ್ಮ ಜೀವನದ ಕೊನೆ ದಿನಗಳು ಸಹಿತ ಈ ಸಮಾಜಕ್ಕಾಗಿ, ನಮ್ಮ ಜನತೆಗಾಗಿ, ನಮ್ಮ ಮಕ್ಕಳಿಗಾಗಿ ನಿಮ್ಮ ಸೇವೆ ಈ ಭಾರತದಲ್ಲಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಆಶಿಸಿ, ಅದರ ಜೊತೆಗೆ ಇವತ್ತೇನು ಕೆಲವು ಆದರ್ಶ ಶಿಕ್ಷಕರನ್ನ ಗೌರವಿಸುವಂತ ಕಾರ್ಯ ಮಾಡಿದ್ದೇವೆ. ಶಬ್ದ ಅದಕ್ಕೆ ಬೆಲೆ ಬರಬೇಕಂದ್ರೆ ಅದರ ಸಂಖ್ಯೆ ಬಹಳ ಮಿತವಾಗಿ ಬಂದಿರಬೇಕು. ನಾನು ದೃಷ್ಟಿಯೊಳಗೆ ಸಾಲೆ ಇಡೀ ತಾಲೂಕಿಗೆ ಒಬ್ಬರು ಮಾತ್ರ ಆದರ್ಶ ಶಿಕ್ಷಕರಾಗಬೇಕು. ಅಂದಾಕರು ಮಾತ್ರ ಆ ಪ್ರಶಸ್ತಿಗೆ ಒಂದು ಯೋಗ್ಯತೆ ಗೌರವ ಬರ್ತದೆ ಅಂತ ಆ ಸೂಕ್ಷ್ಮ ಅರಿವಿನಿಂದ ನಾನು ಕೆಲವು ಮಾತುಗಳನ್ನು ಆಡಳಿತ ವ್ಯವಸ್ಥೆಯಲ್ಲಿ ಕೇಳಿದ್ದೀನಿ. ಈ ಸಂದರ್ಭದಲ್ಲಿ ಅನೇಕ ಶಿಕ್ಷಕರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಭವಿಷ್ಯವನ್ನು ಬರೆಯುವ ಪುಣ್ಯ ಇಡೀ ತನ್ನ ಬದುಕನ್ನ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಶ್ರಮಿಸುವಂತಹ ಒಂದು ಅತ್ಯಂತ ಪಾವನ ಜೀವ ಯಾವುದಾದರೂ ಇತ್ತು ಅಂತ ಕೇಳಿದ ಅದು ಶಿಕ್ಷಕ. ಅಷ್ಟ ಪವಿತ್ರವಾಗಿರುವಂತಹ ವೃತ್ತಿಗಳು. ಆಮೇಲೆ ಬರೇ ನಾವು ಶಿಕ್ಷಕರ ಮೇಲಿನ ಜವಾಬ್ದಾರಿ ಹೊರಿಸಿದರೆ ಆಗಂಗಿಲ್ಲ. ಒಬ್ಬ ವ್ಯಕ್ತಿ ವಿಶ್ವ ಮಾನವನಾಗಿ ಬೆಳಿಬೇಕಾಗಿತ್ತು ಅಂತಂದ್ರೆ ಎಲ್ಲರೂ ಲಕ್ಷ್ಯದಲ್ಲಿ ಇಡಬೇಕು. ನಾವು ನಮ್ಮ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ವಿಶ್ವ ಮಾನವರನ್ನಾಗಿ ಬೆಳೆಸಬೇಕೆ ಹೊರತು ಒಬ್ಬ ಕೋಮುವಾದಿಯಾಗಿ ಒಬ್ಬ ಜಾತಿವಾದಿಯಾಗಿ ಅವನನ್ನು ಬೆಳೆಸಲು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೆಬ್ಬಾಳ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ಹಾಲಿಹಾಳ್ ಮತ್ತು ಅಂಬಳನೂರು ಕೊಡಗಾನೂರು ಗ್ರಾಮಗಳ ಶಾಲೆಗಳಲ್ಲಿ 6ರಿಂದ 9ನೇ ತರಗತಿಗಳ ಪ್ರಾರಂಭೋತ್ಸವ ಜರುಗಿತು. ಬರೋಬ್ಬರಿ 2 ವರ್ಷಗಳ ನಂತರ ಶಾಲಾ ಅಂಗಳದಲ್ಲಿ ಮಕ್ಕಳ ಕಲರವ ಕೇಳಿಬಂತು. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ಹಾಲಿಹಾಳ್ ಗ್ರಾಮ ಹಾಗೂ ಅಂಬಳನೂರು ಕೊಡಗಾನೂರು ಗ್ರಾಮಗಳಲ್ಲಿ ಸರ್ಕಾರದ ಆದೇಶದಂತೆ 6 ಸೆಪ್ಟೆಂಬರ್ರಿಂದ ಶಾಲೆ ಪ್ರಾರಂಭಿಸಲಾಯಿತು. 6ರಿಂದ 9ನೇ ತರಗತಿಗಳು ಪ್ರಾರಂಭಗೊಂಡವು. ಬರೋಬ್ಬರಿ 2 ವರ್ಷಗಳ ನಂತರ ಮಕ್ಕಳ ಕೂಗು ಕಲರವ ಬರೋಬ್ಬರಿ 2 ವರ್ಷದಿಂದ ಮಕ್ಕಳ ಕೂಗು ಕಲರವ ಶಾಲೆಗಳಲ್ಲಿ ಕಂಡಿರಲಿಲ್ಲ. ಶಾಲೆಯ ಗುರುಗಳು, ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಗುರುಗಳು ವಿದ್ಯಾರ್ಥಿಗಳಿಗೆ ಆರತಿ ಬೆಳಗಿ ಗುಲಾಬಿ ಹೂ ನೀಡಿ ಸ್ವಾಗತಿಸಿದ್ರು. ಮಕ್ಕಳ ಉತ್ಸಾಹ ತುಂಬಾ ಕಾಣುತ್ತಿತ್ತು. ಅವರವರ ಗ್ರಾಮದ ಪಾಲಕರು ಅವರ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬಂದು ಪಾಲಕರ ಅಭಿಪ್ರಾಯ ಏನೆಂದರೆ 2 ವರ್ಷಗಳ ನಂತರ ಶಾಲೆ ಪ್ರಾರಂಭ ಮಾಡಿದ್ದಾರೆ, ನಮಗೂ ಖುಷಿ ತಂದಿದೆ ಎಂದರು. ಶಾಲೆಯ ಮುಖ್ಯ ಗುರುಮಾತಿ ಶ್ರೀಮತಿ ಲಲಿತಾ ಬಿ ಸಂಕ್, ಶ್ರೀ ಬಿಎಂ ಆಲೂರ್ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಶ್ರೀ ಸಿಎ ಬಕ್ಷಿ ಮುಖ್ಯ ಗುರುಗಳು, ಎಸ್ಎಸ್ ಮಾದರ್ ಮುಖ್ಯ ಗುರುಗಳು ಉಪಸ್ಥಿತರಿದ್ದರು. बीजापुर ज़िला के बागेवाड़ी तालुके के कोड़गानोर करिए में हमारी उर्दू हायर प्राइमरी स्कूल 6ठी और 7वीं जमात के तलबा और तालिबात के लिए आज से शुरू हुआ है. आज तक बीजापुर जिले बसवन बागेवाड़ी तालुकिन कोड़गानोर ग्राम उर्दू हिरीय प्राथमिक शालिया शाली इवती दिवस हिंदी दिवस प्रारंभवायत. इवती दिनांक
6/9/2021 सरकार आदेश मकड़े शाले बर स्वागत गुलाबी हूँ स्वागत तदन मकड़ सी एन हँची तरगत आरंभ दिन 6 तरगत ಏಳು ವಿದ್ಯಾರ್ಥಿಗಳು ಹಾಜರಿದ್ದರು ಅವರು ಗುಂಪುಗಳನ್ನಾಗಿ ಮಾಡಿ ವರ್ಗ ಶಿಕ್ಷಕರು ವಿಷಯ ಶಿಕ್ಷಕರಲ್ಲಿ ಅವರ ವಿಷಯಗಳನ್ನು ಬೋಧಿಸಿದರು ತದನಂತರ 2 ಗಂಟೆಗೆ ಮಕ್ಕಳಿಗೆ ಆಟ ಪಾಠಗಳಲ್ಲಿ ತೊಡಗಿಸಿ ನಂತರ ಮನೆಗೆ ಕಳುಹಿಸಲಾಯಿತು ಸರ್ಕಾರದ ಆದೇಶದನ್ವಯ ಮಾಸ್ಕ್ ಹಾಗೂ ಸಾಮಾಜಿಕ ಅಂತರದೊಂದಿಗೆ ನಮ್ಮ ಶಾಲೆಯ ದಿನ ಉತ್ತಮವಾಗಿ ನಡೆದುಕೊಂಡು ಹೋಯಿತು ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನ ಜಿಎಲ್ ಪಾಟೀಲ್ ಪ್ರೌಢಶಾಲೆ ಹೆಬ್ಬಾಳದಲ್ಲಿ ಗಣಿತ ಸಹಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಸರ್ಕಾರಿ ಆದೇಶದಂತೆ ದಿನಾಂಕ 23/8/2021 9-12 ತರಗತಿಯ ತರಗತಿಗಳು ಪ್ರಾರಂಭವಾಗಿವೆ ಈಗ ನಮ್ಮ ಶಾಲೆಗೆ 9-10 ತರಗತಿ ವಿದ್ಯಾರ್ಥಿಗಳು ನಿರಂತರವಾಗಿ ದಿನಾಲೂ ಶಾಲೆಗೆ ಬರ್ತಾ ಇದ್ದಾರೆ ಹಾಗೆಯೇ ಇಂದು 8ನೇ ತರಗತಿ ಪ್ರಾರಂಭೋತ್ಸವ ದಿನ ಇಂದು ಬಿಜಾಪುರ ಜಿಲ್ಲೆಯ ಮಂಡಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿದ್ದು ಇವತ್ತು 2 ವರ್ಷದಿಂದ COVID-19 ಹಿನ್ನೆಲೆಯೊಳಗೆ 2 ವರ್ಷದಿಂದ ಸ್ಕೂಲ್ಗಳು ಪ್ರಾರಂಭ ಆಗಿರಲಿಲ್ಲ ನಮ್ಮ ಮಕ್ಕಳಿಗೆ ಶಿಕ್ಷಣದ ಅವ್ಯವಸ್ಥೆ ಆಗಿತ್ತು ಇವತ್ತು ನಮ್ಮದು ಒಂದು ಸ್ಕೂಲ್ನೊಳಗೆ ಹಬ್ಬದ ವಾತಾವರಣ ಸೃಷ್ಟಿ ಆಗೈತಿ ಅದಕ್ಕೆ ಎಲ್ಲ ಮಕ್ಕಳಿಗೆ ನಾವು ಆರತಿ ಮಾಡಿ ಹೂವು ಕೊಟ್ಟು ಅದಕ್ಕೆ ಇವತ್ತು ಒಂದು ಸಂತೋಷದ ವಾತಾವರಣ ಆಚರಿಸಿದ ಸಲುವಾಗಿ ಎಲ್ಲ ಮಕ್ಕಳನ್ನ ಸಂತೋಷದಿಂದ ಸ್ಕೂಲಿಗೆ ಆಮಂತ್ರಣ ಮಾಡ್ಕೊಂಡಿವಿ ಅದು ಒಂದು ಮಕ್ಕಳು ತುಂಬ ಹುರುಪಿನಿಂದ ಸ್ಕೂಲಿಗೆ ಬಂದವು 7th ಕ್ಲಾಸ್ ಎಷ್ಟು ದಿನ ಹುಡುಗರು 101 ಇವಾಗ 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 ತಮ್ಮ ಹೆಸರು ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ಎಂಇಎಸ್ಗೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಪ್ರಶಾಂತ್ ಸಂಬರ್ಗಿ ಹೇಳಿದರು ತೀವ್ರ ಕುತೂಹಲ ಕೆರಳಿಸಿದ್ದ ಬೆಳಗಾವಿ ಮಹಾನಗರ ಪಾಲಿಕೆಗೆ ನಡೆದ ಚುನಾವಣೆಯಲ್ಲಿ ನಾಡದ್ರೋಹಿ ಎಂಇಎಸ್ಗೆ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಪ್ರಶಾಂತ್ ಸಂಬರ್ಗಿ ಹೇಳಿದರು ಕನ್ನಡ ನಾಡಿನಲ್ಲಿ ಜನಿಸಿ ಇಲ್ಲಿನ ನೆಲ ಜಲ ಬಳಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಮಹಾರಾಷ್ಟ್ರದ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾ ಸುಖ ಸುಮ್ಮನೆ ಖ್ಯಾತಿ ತೆಗೆಯುವ ನಾಡದ್ರೋಹಿ ಎಂಇಎಸ್ಗೆ ಬೆಳಗಾವಿಯ ಪ್ರಜ್ಞಾವಂತ ಮತದಾರರು ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡಿದ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲುವಿಗೆ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿಯವರ ವಿಶೇಷ ಪ್ರಯತ್ನದ ಫಲವಾಗಿಯೇ ಮಹಾನಗರ ಪಾಲಿಕೆಯ ಮೇಲೆ ಕನ್ನಡದ ಬಾವುಟ ಹಾರಲು ಕಾರಣೀಕರ್ತರಾಗಿದ್ದಾರೆ ಎಂಬ ಸಾಮಾಜಿಕ ಕಾರ್ಯಕರ್ತ ಸಂಬರ್ಗಿಯವರ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ನಮಸ್ಕಾರ ನಾನು ಪ್ರಶಾಂತ್ ಸಂಬರ್ಗಿ ನನ್ನ ಹುಟ್ಟೂರಾದ ಬೆಳಗಾವಿನ ನಗರ ಪಾಲಿಕೆಯ ಫಲಿತಾಂಶ ನೋಡಿ ಭಾರಿ ಸಂತೋಷದಿಂದ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇತಿಹಾಸದಲ್ಲೇ ಇವತ್ತು ಬಿಜೆಪಿ ಮೇಯರ್ ಪಟ್ಟವನ್ನು ತಗೊಳ್ತಾ ಇದೆ ನಾಡ ದ್ರೋಹಿ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಒಂದು ಸ್ಥಾನ ಬರದೇ ಇವತ್ತು ಮಣ್ಣು ತಿನ್ನೋ ಹಾಗಾಗಿದೆ ಇದಕ್ಕೆ ಮೂಲ ಕಾರಣ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಮತ್ತು NCP ಅವರ ನಡುವೆ ಇರತಕ್ಕಂಥ ಒಂದು ಅನೈತಿಕ ಸಂಬಂಧ ಜನರು ಅದನ್ನು ಧಿಕ್ಕರಿಸಿದ್ದಾರೆ ಹಾಗೆ ಅನೇಕ ಪಕ್ಷಗಳು ಜನರು ಅಥವಾ ತಮ್ಮ ತಾಲಿಬಾನ್ ಅಫ್ಘಾನಿಸ್ತಾನದಲ್ಲಿ ಆಗ್ತಕ್ಕಂಥ ತಾಲಿಬಾನ್ ಅನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಸಿದ್ದಯ್ಯ ಹಿರೇಮಠ್ ಸತ್ಯಂ ನ್ಯೂಸ್ ಅಥಣಿ 5ನೇ ಶ್ರಾವಣ ಸೋಮವಾರದ ಪ್ರಯುಕ್ತ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಶ್ರೀಗಳು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ದ್ಯಾಮವ್ವ ದೇವಿಯ ದರ್ಶನ ಪಡೆದು ಶ್ರೀಗಳು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಶ್ರಾವಣ ಮಾಸ ಎಂದರೆ ಅದು ಆಧ್ಯಾತ್ಮಿಕತೆಗೆ ಭಕ್ತಿ ಮತ್ತು ಶ್ರವಣಕ್ಕೆ ಸುಭಿಕ್ಷವಾದ ಕಾಲ ಎನ್ನುವುದು ನಮ್ಮ ಪೂರ್ವಜರ ನಂಬಿಕೆ ಪ್ರತಿನಿತ್ಯ ಮನುಷ್ಯನ ಜೀವನದಲ್ಲಿ ಸಾಂಸಾರಿಕ ಅಡೆತಡೆಗಳು
ನೋವು ನಲಿವುಗಳು ಮತ್ತು ಸುಖ ದುಃಖಗಳ ಸಮ್ಮೇಳನದಲ್ಲಿಯೇ ವರ್ಷದ 11 ತಿಂಗಳು ಸವಿಸುತ್ತಾನೆ. ಈ ಮಧ್ಯೆ ಆಧ್ಯಾತ್ಮಿಕ ಚಿಂತನೆ, ಮಹಾತ್ಮರ ಹಿತವಚನ ಹಾಗೂ ಆತ್ಮವಿಮರ್ಶೆ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಶ್ರಾವಣ ಮಾಸದ ಪ್ರತಿದಿನವೂ ಎಲ್ಲೆಡೆಗಳಲ್ಲಿಯೂ ಸಹ ವಿವಿಧ ರೀತಿಯ ಸತ್ಸಂಗಗಳಲ್ಲಿ ಭಾಗಿಯಾಗಿ ಪುರಾಣ ಪ್ರವಚನ ಕೇಳುವ ಮೂಲಕ ಸಂಸಾರದಲ್ಲಿ ನೊಂದು ಬೆಂದ ಜೀವಕ್ಕೆ ಸ್ವಯಂ ಸಾಂತ್ವನ ಹೇಳಿಕೊಳ್ಳಲು ಅನುಕೂಲವಾದ ಕಾಲವೆಂದರೆ ಅದು ಶ್ರಾವಣ ಮಾಸ. ಇಂತಹ ಶ್ರಾವಣ ಮಾಸದಲ್ಲಿ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಪಟ್ಟಣದ ಆರಾಧ್ಯ ದೇವರಾದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪುಣ್ಯಕ್ಷೇತ್ರಕ್ಕೆ ಭಕ್ತರು ಹರಿದು ಬರುತ್ತಾರೆ. ಜಾತ್ಯತೀತವಾದ ತಳಹದಿಯನ್ನು ಇಟ್ಟುಕೊಂಡು ಬಸವ ತತ್ವದ ಆಚರಣೆ ಮಾಡುತ್ತಾ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ತನ್ನ ಪ್ರತಿಬಿಂಬವನ್ನು 5 ರಾಜ್ಯಗಳಲ್ಲಿ ಪಸರಿಸಿರುವ ಪುಣ್ಯಕ್ಷೇತ್ರವೆಂದರೆ ಅದು ಶ್ರೀ ಯಲ್ಲಾಲಿಂಗ ಮಹಾರಾಜರ ಮುಕ್ತಿ ಮಂದಿರ ಮುಗಳ್ಕೋಡ್. ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜರು ತಮ್ಮ ಗುರುಗಳಾದ ಸಿದ್ದಲಿಂಗ ಮಹಾರಾಜರ ಅಣತಿಯಂತೆ ಕುಗ್ರಾಮವಾಗಿದ್ದ ಮುಗಳಕೋಡದಲ್ಲಿ ತಮ್ಮ ಅಮೃತ ಹಸ್ತದಿಂದ ಕುಟೀರದೊಂದಿಗೆ ಪ್ರಾರಂಭಿಸಿದ ಶ್ರೀಮಠವು ಇಂದು ಅತ್ಯುನ್ನತವಾದ ಸ್ಥಾನಕ್ಕೇರಿ ತನ್ನ ಕೀರ್ತಿ ಪತಾಕೆಯನ್ನು ಹಾರಿಸುತ್ತಿದೆ ಎಂದಾದರೆ ಅದು ಇಲ್ಲಿನ ಗುರುಗಳ ದಿವ್ಯಶಕ್ತಿಯ ಭವ್ಯ ಪರಂಪರೆಯ ಐಸಿರಿ ಹೆಸರಿ. ಭಕ್ತರ ಮನೆ ಮನಗಳಲ್ಲಿ ಅನೇಕ ಲೀಲೆಗಳನ್ನು ಮಾಡುವುದರ ಮೂಲಕ ದಾಸೋಹದ ಹಿರಿಮೆಯನ್ನ ಭಕ್ತರಲ್ಲಿ ಮನವರಿಕೆ ಮಾಡಿ ಅನ್ನದಾನಕ್ಕಿಂತ ಇನ್ನೂ ದಾನ ಇಲ್ಲ ಎನ್ನುವುದನ್ನ ಸಾರಿ ಹೇಳಿದ ಲಿಂಗೈಕ್ಯ ಶ್ರೀ ಸಿದ್ದರಾಮ ಶಿವಯೋಗಿಗಳ ತರುವಾಯ ಶ್ರೀಮಠದ ಪೀಠವನ್ನು ಅಲಂಕರಿಸಿರುವ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಹಿರಿಯ ಸಾಧನೆಯನ್ನು ಮಾಡುತ್ತಿರುವುದು ಈ ಗುರುಪೀಠದ ಶಕ್ತಿ ಪ್ರಭಾವ ಮತ್ತು ಶ್ರೀಗಳ ಸರಳ ಸಜ್ಜನಿಕೆಯ ದಾರ್ಶನಿಕ ನಡೆ. ತಮ್ಮ ಗುರುಗಳ ವಾಣಿಯನ್ನು ವೇದ ವಾಕ್ಯವೆಂದು ತಿಳಿದು ಅದನ್ನು ಅನುಕರಿಸಿ ನಡೆದು ಶ್ರೀಮಠದ ಸರ್ವತೋಮುಖ ಏಳಿಗೆಗಾಗಿ ಸತತ ಪ್ರಯತ್ನಿಸುತ್ತಿರುವ ಶ್ರೀಗಳ ಗುರುತರವಾದ ನಡೆ ವಿಭಿನ್ನ ಮತ್ತು ವಿಶಿಷ್ಟವಾದದ್ದು. 350 ಹೆಚ್ಚು ಶಾಖಾ ಮಠಗಳನ್ನು ಹೊಂದಿರುವ ಮುಗಳಕೋಡದ ಗುರು ಪರಂಪರೆಯ ಪೀಠಾಧ್ಯಕ್ಷರಾಗಿರುವ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ ಆಶಯ ಎಂದರೆ ಅದು ಮುಗಳಕೋಡ್ ಮತ್ತು ಜಿಡಗ ಶ್ರೀ ಕ್ಷೇತ್ರವನ್ನು ರಾಜ್ಯದಲ್ಲಿಯೇ ವಿನೂತನವಾದ ಆಧ್ಯಾತ್ಮಿಕ ಕೇಂದ್ರವನ್ನಾಗಿ ನಿರ್ಮಾಣ ಮಾಡುವುದು. ಶ್ರಾವಣ ಮಾಸದ 5ನೇ ಸೋಮವಾರದ ನಿಮಿತ್ತ ಪಟ್ಟಣದ ಅಧಿದೇವತೆಯಾದ ಶ್ರೀ ದ್ಯಾಮಮ್ಮ ದೇವಿಯ ದರ್ಶನವನ್ನು ಪಡೆದ ಶ್ರೀಗಳು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ಇತ್ತೀಚೆಗಷ್ಟೇ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಗೋರನಹಳ್ಳದ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನದ ಅಭಿವೃದ್ಧಿ ಕುರಿತು ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿದ್ರು. ಸುಮಂಗಲಿಯರಿಂದ ಆರತಿ ಮತ್ತು ಶ್ರೀಗಳ ಪಾದ ಪೂಜೆ ಸಾಂಗವಾಗಿ ನೆರವೇರಿತು. 20 ವರ್ಷಗಳ ಕಾಲ ಸಿದ್ದರಾಮ ಶಿವಯೋಗಿಗಳ ಅವಧಿಯಲ್ಲಿ ಶ್ರೀಮಠದ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪುಣ್ಯಾರಾಧನೆಯಲ್ಲಿ ತಮ್ಮ ಅಸ್ಖಲಿತ ವಾಣಿಗಳಿಂದ ಪ್ರವಚನ ಸೇವೆಯನ್ನು ಸಲ್ಲಿಸಿದ ಗದಗದ ಮಾತೋಶ್ರೀಯವರಾದ ಡಾಕ್ಟರ್ ನೀಲಮ್ಮ ತಾಯಿ ಅಸುಂಡಿಯವರು ಶ್ರೀಗಳ ದರ್ಶನ ಪಡೆದು ತಾವು ಬರೆದ ಪ್ರವಚನಗಳ ಪುಸ್ತಕವನ್ನು ನೀಡಿ ಶ್ರೀಮಠದೊಂದಿಗೆ ತಮ್ಮ ಒಡನಾಟ ಮತ್ತು ಕಿರು ನುಡಿಗಳನ್ನು ಸತ್ಯಂ ವಾಹಿನಿಯೊಂದಿಗೆ ಹಂಚಿಕೊಂಡರು. ಇವರ ಅದ್ಭುತವಾಗಿರುವಂಥ ಶಕ್ತಿಯ ಮತ್ತೊಂದು ರೂಪದಲ್ಲಿ ಪರಿಣವತರಿಸಿ ಬಂದಿರತಕ್ಕಂಥ ಮುರುಘರಾಜೇಂದ್ರ ಶಿವಯೋಗಿಗಳ ವ್ಯಕ್ತಿತ್ವ ಸಾಧನೆ ನಾವೆಲ್ಲ ಕಣ್ಣಾರೆ ಕಂಡು ಸಂತೋಷ ಪಡಬೇಕಾದರೆ ಮುಗುಳಕೋಡ ಶ್ರೀ ಕುಡಲಾಮಠಕ್ಕೆ ಹೋಗಬೇಕು. ಸತ್ಪುರುಷರ ಸಂಕಲ್ಪ ಶಕ್ತಿ ಯಾವಾಗಲೂ ಕೂಡ ಅದು ಶಾಶ್ವತವಾಗಿರುತ್ತೆ. ಅವರ ಸಂಕಲ್ಪ ಶಕ್ತಿಗೆ ಪ್ರಳಯ ಅಂತಕ್ಕಂಥದ್ದು ಇಲ್ಲ. ಜಗತ್ತಿನ ಸಮಸ್ತ ಯಾವ ನಾಮಗೋಪಾದಿ ಪ್ರಪಂಚವೆಲ್ಲವೂ ಕೂಡ ಪ್ರಳಯಕ್ಕೆ ಒಳಗಾದರೆ ಮಹಾತ್ಮರ ಶಕ್ತಿ ಅನ್ನುವಂಥದ್ದೇನೈತಿಲ್ಲ, ಅದು ಪ್ರಳಯಕ್ಕೆ ಒಳಗಾಗದೇ ಇರತಕ್ಕಂಥದ್ದು. ರಾಯ್ಬಾಗ್ ತಹಶೀಲ್ದಾರ್ ಆರ್ ಎಚ್ ಭಾಗವಾನ್ ಶ್ರೀಗಳಿಗೆ ಶಾಲು ಮಾಲೆ ಹಾಕಿ ಸತ್ಕರಿಸಿ ಆಶೀರ್ವಾದ ಪಡೆದರು. 3ನೇ ತರಗತಿಯಿಂದಲೂ ಶ್ರೀಮಠಕ್ಕೆ ನಿರಂತರವಾಗಿ ನಡೆದುಕೊಳ್ಳುತ್ತಿರುವ ಕಂಚಿಕರ್ವಾಡಿ ವಿಠಲ್ ಅವರು ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡರು. ಭಕ್ತರೊಬ್ಬರು ಶ್ರೀಗಳಿಗೆ ಬೆಳ್ಳಿಯ ಪಾದುಕೆಗಳನ್ನು ಸಮರ್ಪಿಸಿದರು. ಈ ವೇಳೆ ರಾಯ್ಬಾಗ್ ತಹಶೀಲ್ದಾರ್ ಆರ್ ಎಚ್ ಭಾಗವಾನ್, ಕಂದಾಯ ನಿರೀಕ್ಷಕ ಪಿಜಿ ದಾನೊಳ್ಳಿ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಎಸ್ಎಸ್ ಹತ್ತರ್ಗಿ ಸೇರಿದಂತೆ ಮುಗಳಕೋಡ್ ಪಟ್ಟಣದ ಗಣ್ಯಮಾನ್ಯರು ಮತ್ತು ಭಕ್ತರು ಭಾಗವಹಿಸಿದ್ದರು. ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ 18 ವರ್ಷ ಮೇಲ್ಪಟ್ಟ 390,000 ಜನರಲ್ಲಿ 300,000 ಜನರಿಗೆ ಮೊದಲ ಹಂತದ ಲಸಿಕೆ ನೀಡಲಾಗಿದ್ದು, ಎರಡನೇ ಹಂತದ ಲಸಿಕೆಯನ್ನು 65,000 ಜನರಿಗೆ ನೀಡಲಾಗಿದೆ ಎಂದು ಅಥಣಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಸವಗೌಡ ಕಾಗೆ ಮಾಹಿತಿ ನೀಡಿದರು. ಸಿಹಿ ಸುದ್ದಿ ನೀಡಿದ ಆರೋಗ್ಯ ಸಚಿವರು ಸೆಪ್ಟೆಂಬರ್ ಕೊನೆಯಲ್ಲಿ ಮೊದಲ ಹಂತದ ಲಸಿಕೆ ಪೂರ್ಣ, ನವೆಂಬರ್ ಅಂತ್ಯಕ್ಕೆ ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ ಎರಡನೇ ಹಂತದ 396,000 ಜನರಿಗೆ ಡೋಸ್. ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ 90% ಮೊದಲ ಹಂತದ ಡೋಸ್ ಪೂರ್ಣ,
ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಸಕೌಡ ಕಾಕೆ ಮಾಹಿತಿ ನೀಡಿದ್ದಾರೆ. ಕೋವಿಡ್ ಲಸಿಕೆ ಪಡೆದ ಗೀತಾ ಪೂಜಾರಿ ಅತನಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ 18 ವರ್ಷ ಮೇಲ್ಪಟ್ಟ 3,90,000 ಜನರಲ್ಲಿ 3,00,000 ಜನರಿಗೆ ಮೊದಲ ಹಂತದ ಲಸಿಕೆ ಈಗಾಗಲೇ ನೀಡಲಾಗಿದ್ದು ಎರಡನೇ ಹಂತದ ಲಸಿಕೆಯನ್ನು ಕೂಡ 65,000 ಜನರಿಗೆ ನೀಡಲಾಗಿದೆ ಎಂದು ಅತನಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಸಕೌಡ ಕಾಕೆ ತಿಳಿಸಿದರು. ಈಗಾಗಲೇ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರ ಸೂಚನೆ ಮೇರೆಗೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತದ ಸಹಯೋಗದೊಂದಿಗೆ ಪ್ರತಿ ಬುಧವಾರ ವ್ಯಾಕ್ಸಿನ್ ಮೇಳ ಮಾಡುತ್ತಿದ್ದು ಮೊದಲನೇ ಹಾಗೂ ಎರಡನೇ ಹಂತದ ಲಸಿಕೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಕಾಗೆ ತಿಳಿಸಿದರು. ಆರೋಗ್ಯ ಸಚಿವರು ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದು ಸೆಪ್ಟೆಂಬರ್ ಕೊನೆಯ ವಾರದೊಳಗಾಗಿ ಮೊದಲನೇ ಹಂತದ ಲಸಿಕೆ ಪೂರ್ಣಗೊಳಿಸುವುದು ಮತ್ತು ನವೆಂಬರ್ ಕೊನೆಯ ವಾರದೊಳಗಾಗಿ ಎರಡನೇ ಹಂತದ ವ್ಯಾಕ್ಸಿನ್ ಹಾಕುವ ಕಾರ್ಯ ಬಹುತೇಕ ಪೂರ್ಣಗೊಳ್ಳಲಿದೆ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಬಸಕೌಡ ಕಾಕೆ ತಿಳಿಸಿದರು. ಎಲ್ಲ ಪಂಚಾಯತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಪ್ರತಿ ಬುಧವಾರ ನಾವು ವ್ಯಾಕ್ಸಿನ್ ಮೇಳ ಮಾಡ್ತಾ ಇದ್ದೀವಿ. ಈ ವ್ಯಾಕ್ಸಿನ್ ಮೇಳದಲ್ಲಿ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೂಡ ಉಚಿತವಾದ ಮೊದಲನೇ ಡೋಸ್ ಹಾಗೂ ಎರಡನೇ ಡೋಸ್ ನಾವು ನೀಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ದೇಶದಲ್ಲಿಂದು ಮಹಾಮಾರಿ ಕೊರೋನಾ ಹರಡಿದ್ದು ಅದನ್ನು ತಡೆಗಟ್ಟಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಆರೋಗ್ಯ ಇಲಾಖೆಯ ಮೂಲಕ ಮನೆ ಬಾಗಿಲಿಗೆ ಬಂದು ಲಸಿಕೆ ನೀಡುತ್ತಿದ್ದು ಪ್ರತಿಯೊಬ್ಬರು ಪುರುಷರು ಹಾಗೂ ಮಹಿಳೆಯರು ಲಸಿಕೆ ಪಡೆದು ಆರೋಗ್ಯವಂತರಾಗಿರಿ ಎಂದು ಗೀತಾ ಪೂಜಾರಿ ತಿಳಿಸಿದರು. ಅವರು ಕೃಷ್ಣ ಕಿತ್ತೂರು ಗ್ರಾಮದಲ್ಲಿ ಐನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು. ಪ್ರತಿ ಗ್ರಾಮಗಳಿಗೆ ಬಂದು ಲಸಿಕೆ ನೀಡುತ್ತಿದ್ದು ಮಹಿಳೆಯರು ಹೆದರದೆ ಧೈರ್ಯದಿಂದ ಬಂದು ಲಸಿಕೆ ಪಡೆದುಕೊಂಡು ಕೊರೋನಾ ಸೋಂಕು ಓಡಿಸಲು ಪ್ರತಿಯೊಬ್ಬರು ಲಸಿಕೆ ಹಾಕಿಸಿಕೊಳ್ಳಿ ಎಂದು ಗೀತಾ ಪೂಜಾರಿ ಕರೆ ನೀಡಿದರು. ಲಸಿಕೆ ಪಡೆದ 15 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆದು ಮನೆಗಳಿಗೆ ತೆರಳಬಹುದು ಎಂದರು. ಈ ಅಭಿಯಾನದಲ್ಲಿ ಆಯನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕ ಕೆಬಿ ಪವಾರ್, ಆರೋಗ್ಯ ನಿರೀಕ್ಷಕಿ ಎಂಎ ಕುಡಲ್ಗಿ ಲಸಿಕೆ ನೀಡಿದರು. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ರಾಜು ಮದನೆ, ಅಪ್ಪು ಮಗದುಂ, ಪ್ರಕಾಶ್ ಕಲಾಲ್, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಸೇರಿದಂತೆ ಅನೇಕ ಮುಖಂಡರು ಲಸಿಕೆ ಪಡೆದರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಅಥಣಿ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ, ಸತ್ಯದ ಕಡೆ.